ಬೇಗ ಹಾಕುದಿ ಆ ಬೇಗ ಹಾಕಿನತ್ತವು ಸರಿ ಮಸ್ತು ಕಷ್ಟ ಉಂಟು ಒಂದಾದ ಗೊತ್ತಲ್ಲ ಮುನ್ಸಿಪಾಲಿ ದಗ್ಗರ ಹಾಕ ಹಾಕ ಹಾಕು ಹಾಕೊಡು ಸರಿ ಹಾಕು ಮತ್ತೆ ಆಫೀಸರ್ ನಾಗಲೆ ಏರ್ ಪನ್ನೆ ನೋಡಿದ್ರು ನೋಡ್ತಾರೆ ಆ ಏರ್ ಪನ್ನೆ ಸತ್ಯಾನು ಎಂಬಲ ಕಾರಣ ಹೋಟೆಲ್ ಕೆಲಸ ಮಾತ್ರ ನಿಪ್ಪಣಕ ಅಲ್ಲ ಮಾರ್ಕೆಟ್ ಇತ್ತು ಗಾಂಧಿ ಮಾರ್ಕೆಟ್ ಅಲ್ಲ ಹಾಕದೇರು ನಾವು ಗೇಟ್ ಬಂದ್ ಮಾಡ್ತದು ಒಂದು ಆಫೀಸರ್ಗೆ ಹಾ ಓಕೆ ಸೋ ನಿನ್ನೆ ಹೇಳಿದೆ ನಾನು ಅಪ್ಡೇಟ್ ಮಾಡ್ತೀನಿ ಏನಾಯ್ತು ಅಂತ ಆಲ್ಮೋಸ್ಟ್ ಜನ ಸೇರ್ತಾ ಇದ್ದಾರೆ ಸೋ ರೋಡ್ ಅಲ್ಲಿ ಹೋಗೋರೆಲ್ಲ ಕೇಳಿ ಮಾತಾಡ್ತಾ ಇದ್ದಾರೆ ಆಫೀಸರ್ ಸರಿಯಿಲ್ಲ ಅನ್ನೋದು ಅವರದು ಕೂಡ ದೂರು ಸೋ ತುಳುವಲ್ಲಿ ಮಾತಾಡ್ತಿದ್ದಾರೆ ಪಾಪ ಅವರಿಗೂ ಕೂಡ ಇದೆ ರೀತಿ ಸಮಸ್ಯೆ ಆಗಿದೆ ಅಂತೆ ಮತ್ತೆ ನಿನ್ನೆ ವಿಚಾರದ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ ಮತ್ತೆ ಅಲ್ಲಿ ಹೋಗಿ ಏನು ಮಾಡ್ತೀನಿ ನಿನ್ನೆ ಇದಾದ್ಮೇಲೆ ಲಾಯರ್ ಹತ್ರ ಹೋದ್ರಂತೆ ಅವರು ಲಾಯರ್ ಹತ್ರ ಹೋಗಿ ಎಫ್ಐಆರ್ ಕೊಡ್ಲಿಕ್ಕೆ ಅಂತ ಹೇಳಿ ಎಟ್ರೋಸಿಟಿ ಕೇಸ್ ಬುಕ್ ಮಾಡ್ಲಿಕ್ಕೆ ಯಾರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕರುಣಾಕರ್ ಅವರತ್ರ ಅವರ ವಿರುದ್ಧ ಎಫ್ಐಆರ್ ಮಾಡ್ಲಿಕ್ಕೆ ಅಂತ ಹೋದ್ರು ಸೊ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ಅವ್ರ ಹತ್ರ ಕೇಳೋಣ ಸೊ ಅವ್ರು ನಿಂತಿದ್ದಾರೆ ನಮ್ಮ ಜೊತೆ ಸೊ ನಮಸ್ತೆ ಮೇಡಮ್ ನಿನ್ನೆ ಎಫ್ಐಆರ್ ಕೊಡ್ಲಿಕ್ಕೆ ಎಷ್ಟು ಗಂಟೆಗೆ ಹೋದ್ರಿ ನೀವು ನಾವೊಂದು 5:30ಗೆ ನಾವು ಸ್ಟೇಷನ್ಗೆ ಹೋಗಿದ್ದೀವಿ ಮೇಡಮ್ ಅಲ್ಲಿ ತುಂಬಾ ಜನ ತುಂಬಾ ಹೊತ್ತಾಯ್ತು 5:30ಗೆ ನಾವು ಕರೆಕ್ಟ್ ಆಗಿ ಹೋಗಿದ್ದೀವಿ ಸ್ಟೇಷನ್ಗೆ ಅವ್ರು ಹೇಳಿದ್ರು ಎಸೆ ಇಲ್ವಾ ಅಂತ ಎಸೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಎಷ್ಟು ಗಂಟೆ ಆಗಬಹುದು ಸರ್ ಬರುವಾಗ ಅಂತ ಅವರು ಹೇಳ್ತಾರೆ ನಾವು ಬರುವಾಗ ಒಂದು 7:30ಗೆ ಆಗಬಹುದು ಅಂತ ಅದಕ್ಕೆ ಆಯ್ತು ಅಂತ ನಾವು ಅಲ್ಲಿ ನಿಂತೆವು ಮೇಡಂ ಸ್ಟೇಷನ್ ಹತ್ರವೇ ನಿಂತಿದ್ದೇವೆ ಆದ್ರೆ ಅವರು ಬರಲೇ ಇಲ್ಲ ಆಮೇಲೆ ನಾವು ಸ್ವಲ್ಪ ಹೊತ್ತು ನಿಂತು 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 ಸಾಕಾಯ್ತು ಕುತ್ಕೊಂಡೆವು ಪುನಃ ಹೊರಗಡೆ ಹೋದೆವು ಅಲ್ಲಿ ಕುತ್ಕೊಂಡು ಹೊರಗೆ ಅವರದ್ದು ಪರಿಸರದಲ್ಲಿ ಆಚೆ ಸ್ವಲ್ಪ ಹೋಗುವಾಗ ಅಲ್ಲಿ ಕೂಡ ಅವರು ಬರಲೇ ಇಲ್ಲ ಆದ್ರೆ 8 ಗಂಟೆಗೆ ಸಮಯ ಅಲ್ಲಿಗೆ ಹೋಗಿದ್ದೆವು ನಾವು ಸ್ಟೇಷನ್ಗೆ ಒಬ್ರು ಶವನ್ ಕುಮಾರ್ ಅಂತ ಎಸ್ ಪಿ ಎಸ್ ಐ ಏನಿದೆ ಅವರದ್ದು ಪೊಲೀಸ್ ಪಿ ಸಿ ಅವ್ರ ಹತ್ರ ಕೊಟ್ಟೆವು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆವು ಸರ್ ಎಟ್ರೋಸಿಟಿ ಕೇಸ್ ಅವ್ರ ಹತ್ರ ಕೊಡ್ಬೇಕಿತ್ತು ಸಾಹೇಬ್ರೆ ಬರ್ಲಿಲ್ವಾ ಅಂತ ಕೇಳಿದಕ್ಕೆ ಇಲ್ಲ ಅವರು ಇವತ್ತು ಬರೋಲ್ಲ ಅವ್ರದ್ದು ಏನು ಅರ್ಜಿ ತೀರ್ಕೊಂಡ್ರು ಅಂತ ಹೇಳಿದ್ರು ಆಯ್ತು ಸರ್ ಇದೊಂದು ಅವ್ರ ಹತ್ರ ಕೊಡ್ಬೇಕಲ್ಲ ಏನು ಮಾಡು ಸರ್ ಅಂತ ಕೊಟ್ಟೆವು ನಾ ತಕೊಳ್ತೇವೆ ಕೊಡಿ ಅಂತ ಹೇಳಿದ್ರು ಓಕೆ ಸರ್ ಅಂತ ನಾವು ಅವ್ರ ಹತ್ರ ಶವನ್ ಕುಮಾರ್ ಪೊಲೀಸರ ಹತ್ರ ಕೊಟ್ಟೆವು ಶವನ್ ಕುಮಾರ್ ಪೊಲೀಸರು ಹೇಳಿದರು ಆಯಿತು ಒಂದು ನಿಮಗೀಗ 1/2 ಗಂಟೆಯಲ್ಲಿ ಕೊಡ್ತೀವಿ ಅಮ್ಮ ಸ್ವಲ್ಪ ಕುತ್ಕೊಳ್ಳಿ ಹೊರಗಡೆ ಎಫ್ಐಆರ್ ಕೊಡ್ತೀವಿ ಅಂತ ಹೇಳಿದ್ರು ಓಕೆ ನಮಗೆ ಕೊಡಿ ಸರ್ ಅಂತ ಹೇಳಿದೆ ನಾವು ಅದಕ್ಕೆ ಅವರು ಹೇಳ್ತಾರೆ ಕೊಡಿ ಅಂತ ಹೊರಗಡೆ ನಾನು ಮತ್ತು ನಮ್ಮದು ಪಾರ್ಟಿ ಏನಿದ್ದು ಮತ್ತು ರಾಧಮ್ಮ ಎಲ್ಲರೂ ಹೋಗಿದ್ದೇವೆ ಅಲ್ಲಿ ಕುತ್ಕೊಂಡೇವು ನಾವು ಇವರಷ್ಟೋ ತನಕ ನಮಗೆ ಕೊಡಲೇ ಇಲ್ಲ ಆಮೇಲೆ ಒಂದು 10:30 ಗಂಟೆ ತನಕ ನಾವು ಕಾದೀವಿ ಮೇಡಮ್ ಹೊರಗಡೆ ನಿಂತು ನಿಂತು ಸುಸ್ತಾಯ್ತು 10:30 ಗಂಟೆ ತನಕ ಸಹ ಕಾಯುವಾಗಿ ಇವರು ಬರಲೇ ಇಲ್ಲ ಒಳಗಡೆ ತಕೊಂಡೋಗಿ ಅದನ್ನು ಕಾಪಿಯನ್ನು ನಾವು ಪುನಃ ಒಂದು 3 ಫೋನ್ ಅವರ ಹತ್ರ ಹೋದೆವು ಸರ್ ಎಂತಾಯ್ತು ಸರ್ ಎಂತಾಯ್ತು ಅಂತ ನಿಲ್ಲಿ ನಿಮ್ಗೆ ಈಗ ಕೊಡ್ತೇವೆ ನಿಲ್ಲಿ 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 ಅಂತ ಹೇಳ್ತಾರೆ ಅದಕ್ಕೆ ಆಯ್ತು ಸರ್ ನಿಲ್ತೇವೆ ಅಂತ ಹೇಳಿ ಪುನಃ ಸಹ ನಿಂತೆ ಮೇಡಮ್ ಅಂತೂ 10:30 ತನಕ ನಿಂತೇವೆ ನಮ್ಮ ಸ್ಟೇಷನ್ ಹತ್ರ ಸೀದಾ ಸ್ಟೇಷನ್ಗೆ ಒಳಗಡೆ ಹೋಗುವಾಗ ನೀವು ಒಂದು 1/2 ಗಂಟೆ ಬಿಟ್ಟು ಬನ್ನಿ ಮನೆಗೆ ಹೋಗಿ ಅಂತ ಅವರೇ ಕಳಿಸಿ ಬಿಟ್ಟು ಬನ್ನಿ 1/2 ಗಂಟೆ ಬಿಟ್ಟು ಬನ್ನಿ ಮೇಡಮ್ ಅಂತ ಓಕೆ ಸರ್ ಅಂತ ನಾವು ಮನೆಗೆ ಬಂದೆವು ಮೇಡಮ್ ಅಷ್ಟಾಗಿದೆ ವಿಷಯ ಓಕೆ ನೀವು ಮತ್ತೆ 1/2 ಗಂಟೆ ಬಿಟ್ಟು ಹೋದ್ರೆ ವಾಪಸ್ ಹಾ 1/2 ಗಂಟೆ ಬಿಟ್ಟು ಹೋಗಿದ್ದೇವೆ ಮೇಡಮ್ ಏನು ಕಾಪಿ ಕೊಟ್ಟರು ನಿಮಗೆ ನಮಗೆ ಕಾಪಿ ಕೊಟ್ಟರು ಆದರೆ 11:49ಕ್ಕೆ ಕೊಟ್ಟಿದ್ದಾರೆ 11:49ಕ್ಕೆ ಸಾರಿ ನಿಮ್ಮ ಕೇಸ್ 11:39ಕ್ಕೆ ಅವರ ಕಾಪಿ ನಮಗೆ ಕೊಟ್ಟರು ಯಾರು ಅವ್ರ ಕೇಸ್ ಹಾಕಿದ್ರು ನಿಮ್ಮ ಮೇಲೆ ಹಾ ನಮ್ಮ ಮೇಲೆ ಕೇಸ್ ಹಾಕಿದ್ರು ಅದು ಹೇಗೆ ಕೇಸ್ ಹಾಕ್ತಾರೆ ಅವರೇ ಗಾಡಿ ತಕೊಂಡು ಬಂದು ಅಂಗಡಿನ ತಕೊಂಡು ಹೋಗಕ್ಕೆ ಬಂದು ಏನಂತ ಕೇಸ್ ಹಾಕಿದ್ದಾರೆ ಏನು ಕೇಸ್ ಅಂತ ಗೊತ್ತಿಲ್ಲ ಮೇಡಮ್ ಅವರು ನಮಗೆ ಒಂದು ಫಾರ್ಮ್ ನಂಬರ್ ನೋಡ್ರಿ ಅಲ್ಲಿ ಕೊಟ್ಟಿದ್ದಾರೆ ಮೇಡಮ್ ಓಕೆ ಈ ನೋಟಿಸ್ ಪ್ರಕಾರ ಹೇಳ್ತಾ ಇದೆ ಕೇಸ್ ಸೆಕ್ಷನ್ 143 ಸೆಕ್ಷನ್ 147 ಸೆಕ್ಷನ್ 353 ಜೊತೆಗೆ ಸೆಕ್ಷನ್ 149 ಕೂಡ ಹಾಕಿದ್ದಾರೆ ಅಂತ ಹೇಳ್ತಾ ಇದೆ
ಸೊ ಇಷ್ಟೊಂದು ಸೆಕ್ಷನ್ಸ್ ಹಾಕಿದಾರ ಅವರು ನಿಮ್ ಮೇಲೆ ಕೇಸ್. ಸೊ ಅವ್ರಿಗೆ ಹೆಸರೆಲ್ಲ ಹೇಗ್ ಗೊತ್ತಾಯ್ತು, ಯಾವ ರೀತಿ? ಅಲ್ಲ, ಇದು ಕೇಸ್ ನ ಅವ್ರು 11:30 ಕೊಟ್ರ, ಇದೇನ್ ನಂಬರ್ ಇಲ್ಲಿ 8:30 ಅಂತ ಬರ್ದಿದಾರಲ್ಲ, ಅದೇನದು? ಅದೇ 8:30 ನಂಬರ್ ಏನಂತ ಅಂದ್ರೆ 8:30 ಬೆಳಿಗ್ಗೆ ಅಂತ ಕನ್ನಡದಲ್ಲಿ ಬರ್ದಿದ್ದಾರೆ. ಹೌದು, ಕೊಟ್ಟಿರೋದು ಯಾವಾಗ ನಿಮ್ಗೆ ಇದನ್ನ? ನೈಟ್ 11:30 ಕೊಟ್ಟದಿದು. 11:39 ಇವರು ನಮ್ಗೆ ಕೊಟ್ಟಿದ್ದಾರೆ. ನಮ್ಮದು ಕೇಸ್, ನಾವು ಅಟ್ರೋಸಿಟಿ ಏನು ಅವರ ಮೇಲೆ ಮಾಡಿದಂತ ಕರುಣಾಕರ್ ಇವರದ್ದು ಆರೋಗ್ಯ ಇವರ ಮೇಲೆ ಮಾಡಿದಂತ ಕೇಸ್ ಅನ್ನು ಅವರು ನಮ್ಗೆ ಕೊಟ್ಟದ್ ನೋಡಿ. ಸಮಯ 11:49 ಕೊಟ್ಟಿದ್ದಾರೆ ಮೇಡಮ್. ಹೌದು, ಇವಾಗ ನಾನು ಹೇಳ್ತಾ ಇರೋದು, ಓಕೆ, ಇವ್ರೇನು ಕೇಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ, ಅಟ್ರೋಸಿಟಿ ಕೇಸ್ ಬುಕ್ ಮಾಡಕ್ಕೆ ಹೋದಾಗ ಅಲ್ಲಿ ವೆಯ್ಟ್ ಮಾಡಿಸಿ 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 ಇವ್ರ ಹತ್ರ 11:49 ಇವ್ರು ಕೊಟ್ಟರು. ಅಲ್ಲಿ ಹೋದಾಗ ನಿಮ್ಮ ಮೇಲೆ ಕೇಸ್ ದಾಖಲಾಗಿದೆ, ಬೆಳಿಗ್ಗೆ 8:30 ಕೇಸ್ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ರಿಟರ್ನ್ ಕಂಪ್ಲೇಂಟಲ್ಲಿ ಇನ್ನೊಂದು 4 ಕೇಸ್ ಹಾಕಿದ್ದಾರೆ. ಸೆಕ್ಷನ್ 143, ಸೆಕ್ಷನ್ 149, ಸೆಕ್ಷನ್ 353 ಈ ಥರದ್ದೆಲ್ಲ ಕೇಸ್ ಹಾಕಿದ್ದಾರೆ. ಸೊ ಕೇಸ್ ಹಾಕಿ ಇವ್ರು ಯಾವ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕೇಸ್ ಹಾಕಬೇಕಾದ್ರೆ, ಯಾರ ಹೆಸರಲ್ಲಿ ಕೇಸ್ ಹಾಕಿದ್ದಾರೆ ಕರುಣಾಕರ್ ಅವ್ರಿಗೆ, ಸೊ ಅವ್ರದ್ದು ಹೆಸರನ್ನೇ ತೆಗೆದು ರಿಟರ್ನ್ ಕೇಸ್ನ ಇವ್ರಿಗೆ ಫೈಲ್ ಮಾಡಿದ್ರು, ಬುಕ್ ಮಾಡಿದ್ರು. ಆ್ಯಂಡ್ ಹೇಳ್ತಾರೆ, ನಿಮ್ಮನ್ನು ಇವಾಗಲೇ ಅರೆಸ್ಟ್ ಮಾಡುವ ಅಧಿಕಾರ ನಮಗಿದೆ, ಆದರೆ ನಾವು ಮಾಡ್ತಾ ಇಲ್ಲ, ನಮಗೆ ಕೇಸ್ ಬೆಳಿಗ್ಗೆನೆ ಬಂದಿದಂತ. ಸೊ ಅದೇ ಬೆಳಿಗ್ಗೆ ಅವರು ಇದು ಅಂಗಡಿನ ತೆಗಿಯೋಕ್ಕೋಸ್ಕರ ಎರಡೆರಡು ಹೊಯ್ಸಳ ಗಾಡಿಗಳಿಂದ ಇಲ್ಲಿ ಬಂದಿದ್ರು. ಸೊ ಬೆಳಿಗ್ಗೆನೆ ಬಂದಿದ್ರೆ ಅಟ್ಲೀಸ್ಟ್ ನಿಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು, ಮತ್ತೆ ಯಾವ್ದಾದ್ರು ಒಂದು ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು. ಅವ್ರು ಇದನ್ನ ಯಾಕೆ ಅವ್ರು ನೈಟ್ ಕೊಟ್ಟು ಇಲ್ಲಿ ಕೈಯಲ್ಲಿ ಯಾಕೆ 8:30 ಅಂತ ಬರೆದು ಕೊಟ್ರು, ಅದ್ ಕೇಳಲಿಲ್ವಾ ನೀವು ವಿಚಾರ? ನಾವು ಕೇಳಿದೇವೆ, ಇದು ಯಾಕೆ ಸರ್ ನೀವು 8:30 ಯಾಕೆ ಬರೆದ್ರೆ ಅಂತ. ಇಲ್ಲ, ನಿಮ್ಗೆ 10:49 ನಿಮ್ಗೆ ಕೊಟ್ಟದ ಬೆಳಿಗ್ಗೆ ಕಂಪ್ಲೇಂಟ್, ನೀವೀಗ ತಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಈ ತರದ್ದೆಲ್ಲ ವಿಚಾರ ನಡೀತಾ ಇದೆ. ಆ್ಯಂಡ್ ಇನ್ನೊಂದು ವಿಚಾರ, ಮಾರ್ನಿಂಗ್ ಪೊಲೀಸರು ಬರ್ತಾರೆ ಈ ಒಂದು ಸ್ಥಳನ ನೋಡಕ್ಕಂದಾಗ, ಡಿ ಎಸ್ ಪಿ ಬಂದರು. ಡಿ ಎಸ್ ಪಿ ಬಂದಾಗ ನಾನು ಕೇಳಿದೆ, ಯಾರ್ದೆಲ್ಲ ಹೆಸರಲ್ಲಿ ಕೇಸ್ ನೋಂದಣಿ ಆಗಿದೆ, ಎಷ್ಟು ಜನರಿಗೆ FIR ಆಯಿತು ಅಂತ ಕೇಳಿದಾಗ, ಸಿಂಗಲ್ ಸ್ಟಾರ್ ಇದ್ರು, ಅವ್ರ ಹತ್ರ ನಾನು ಕೇಳಿದೆ. ಸೊ ಅವ್ರು ಏನು ಹೇಳಿದರು ಅಂದರೆ, ಟೋಟಲಿ 7 ಮೆಂಬರ್ಸ್ ಜನರ ಹೆಸರಲ್ಲಿ FIR ಆಗಿದೆ, ಹೆಸರು ಹೇಳಿ ಯಾರ್ದೆಲ್ಲ ಅಂತ ಕೇಳಿದೆ. ಸೊ ಹೆಸರು ಹೇಳಿದಾಗ ಒಂದು 7 ಜನರದ ಹೆಸರು ಹೇಳಿದರು. ಸೊ ಇವರು ಕೋರ್ಟ್ ಕೇಸ್ ಅಂತ ಅಟ್ರಾಸಿಟಿ ಕೇಸಲ್ಲಿ ವಿಟ್ನೆಸ್ಗಂತ ಯಾರ ಹೆಸರು 7 ಜನರದ್ದು ಹಾಕಿದ್ದಾರೆ, ಅದೇ ಹೆಸರನ್ನ ಇವರು ಮೆನ್ಷನ್ ಮಾಡಿ ಅವ್ರ ಮೇಲೆ FIR ಕೇಸ್ ಹಾಕಿದ್ದಾರೆ. ಸೊ ಆವಾಗ ನಾನು ಪೊಲೀಸರ ಹತ್ರ ಹೇಳಿದೆ, ನಿಮಗೆ ಅವ್ರದ್ದು ಹೆಸರೆಲ್ಲ ಹೆಂಗೆ ಗೊತ್ತಾಯಿತು, ಆ್ಯಂಡ್ ನಿಮಗೆ ಕೊಟ್ಟಿರುವಂಥ ಕೇಸಲ್ಲಿರುವಂತಹ ಪರ್ಸ್ನಲ್ ಇನ್ಫಾರ್ಮೇಷನ್ನ ನೀವು ಹೇಗೆ ಬೇರೆಯವ್ರಿಗೆ ತಿಳಿಸ್ತೀರಾ? ನೀವು ಆರಕ್ಷಕರು, ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾಗಿರೋರು, ನೀವೇ ಈ ಥರ ಮಾಡಿದರೆ ಇನ್ನೆಲ್ಲೂ ಹೋಗೋಣ ಸ್ವಾಮಿ? ಯಾರ ಹತ್ರ ಹೋಗೋಣ? ಅವ್ರದ್ದು ಹೆಸರಲ್ಲಿ FIR ಹಾಕಿ. ಆ್ಯಂಡ್ ಇನ್ನೊಂದು ದೊಡ್ಡ ವಿಷಯ ಏನಂದರೆ, ಹೇಳಿದೆ ಯಾರಿಗೆ ಕೊಟ್ಟಿದ್ದೀರಾ ಈ ಥರ ಡೇಟಾ, ನಿಮಗೆ ಇನ್ನೊಬ್ಬರದ್ದು ಪ್ರೈವಸಿ ಅನ್ನೋದಿಲ್ವಾ, ಶೇರ್ ಮಾಡಲಿಕ್ಕೆ ಇದೆಯಾ ಈ ಥರ ಡೇಟಾ, ಆ್ಯಂಡ್ ಎಷ್ಟು ಲಂಚ ತಗೊಂಡಿದ್ದೀರಾ, ಶೇರ್ ಮಾಡಿದ್ದಕ್ಕೆ ಎಷ್ಟು ದುಡ್ಡು ಕೊಟ್ಟರು ನಿಮಗೆ ಅಂತ ಡೈರೆಕ್ಟಾಗಿ ಕೇಳಿದಾಗ, ಫೋನ್ ಇಟ್ಕೊಂಡು ಸಿಂಗಲ್ ಸ್ಟಾರ್ ಆ ಕಡೆ ಹೋಗ್ಬಿಟ್ಟು ಮಾತಾಡ್ತಿದ್ರು. ಅದಾದಮೇಲೆ ಮತ್ತೆ ಕಾಲ್ ಮಾಡಿ ಅವ್ರ ಹತ್ರ ಕೇಳಿದಾಗ ಎಷ್ಟು ಜನರದ್ದು ಹೆಸರಿದೆ FIR ಹೆಸರಿದೆ ಅಂತ ಹೇಳಿದಾಗ, ಆ 7 ಜನರದ್ದು ಹೆಸರನ್ನ ಕ್ಯಾನ್ಸಲ್ ಮಾಡಿ ಅದರಲ್ಲಿ ಬರೀ 4 ಜನರದ್ದು ಹೆಸರನ್ನ ಇಟ್ಕೊಂಡು ಮತ್ತೆ ಇತರರು ಅಂತ ಸೇರಿಸಿದ್ರು. ಅದು ನಾನು ಕೇಳಿದ ಮೇಲೆ. ಸೊ ಈ ಥರದ್ದು ದೌರ್ಜನ್ಯ, ದಲಿತರ ಮೇಲೆ ಶೋಷಣೆ ಎಷ್ಟು ಆಗ್ತಿದೆ ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಒಂದು ನ್ಯಾಯನೇ ಸಿಗ್ತಾ ಇಲ್ಲ, ಇನ್ನು ಯಾರ ಹತ್ರ ಹೋಗೋಣ? ನಮಗೆ ರಕ್ಷಣೆ ಕೊಡೋರೇ ಈ ಥರ ಮಾಡಿದರೆ, ಸೊ ಯಾರ ಹತ್ರ ಹೇಳ್ಕೊಳ್ಳೋದು ಅಳಲು, ಯಾರ ಹತ್ರ ಕೇಳ್ಕೊಳ್ಳೋದು? ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಕೇಳಿದೆ, ಇದು ನಮ್ಮದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಇದು ರೆಡಿ ಮಾಡಿದಂಥದ್ದು ಕೇಸ್, ನೀವು ಯಾಕೆ ನೀವು ಹೀಗೆ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ, ಇಲ್ಲ ಮೇಡಮ್ ಅದು ಬೆಳಿಗ್ಗೆ ಕೊಟ್ಟಿದ್ದಾರೆ ಅವರು, ಬೆಳಿಗ್ಗೆ ಕೊಟ್ಟಿದ್ದಾರೆ, ಅದು ಕೇಸ್ ಆಗಿದೆ. ಹೌದು, ಇಲ್ಲಿ ಹೇಳ್ತಿದ್ದಾರೆ ಒಬ್ರು ಟೈಮಿಂಗ್ನ ಕಂಪ್ಯೂಟರಲ್ಲಿ ಪ್ರಿಂಟ್ ಮಾಡಬೇಕಂತ. ಸೊ ನೀವು ಕೊಟ್ಟಿರುವಂತಹ ಕಂಪ್ಲೇಂಟಲ್ಲಿ ಟೈಮಿಂಗ್ನ ಕಂಪ್ಯೂಟರಲ್ಲಿ ನೀವು ಪ್ರಿಂಟ್ ಮಾಡಿಸಿದ್ದೀರಾ, ಕಂಪ್ಯೂಟರಲ್ಲಿ ಪ್ರಿಂಟಿಂಗ್ ಮಾಡಿಸಿದ್ದೀರಾ, ನೀವು 8:30 ಕೊಡ್ತಿರೋದು. ಹೌದು, ಪ್ರಿಂಟಿಂಗ್ ಮಾಡಿಸಿದರೆ ಇದು ಲಾಯರ್ ಕೈಯಲ್ಲೇ ಮಾಡಿಸ್ಬಿಟ್ಟು ನೀವು ತಗೊಂಡು ಹೋಗಿರುವಂಥದ್ದು ಅಲ್ವಾ? ಸೊ ಅವ್ರು ಯಾಕೆ ಕೈಯಲ್ಲಿ ಗೀಚಿ ಕೊಟ್ಟರು, ಅದನ್ನು ನೈಟ್ ಕೊಟ್ಟು ಗೀಚಿ ಬೆಳಿಗ್ಗೆ ಅಂತ ಯಾಕೆ ಅವ್ರು ಮೆನ್ಷನ್ ಮಾಡಿದ್ರು ಅನ್ನೋದು, ಬೆಳಿಗ್ಗೆ 8:30 ಅಂತ ಮೆನ್ಷನ್ ಮಾಡಿದರೆ. ಸೊ ಅದನ್ನು ನೀವು ಪ್ರಶ್ನೆ ಕೂಡ ಮಾಡಿದರೆ, ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ನಿಮಗೆ ಬೈದ್ರ? ಅವರು ಹೇಳ್ತಾರೆ, ಇಲ್ಲ ಮೇಡಮ್ ಅದು ಬೆಳಿಗ್ಗೆದು ಯಾರ ಎಚ್ಚು ಯಾರ ಮಾಡಿದ್ದಾರೆ, ಇದು ನಿಮ್ಗೆ ಈಗ ನಾವು ಕೊಡುತ್ತಿರುವಂತದ್ದು, ನಿಮ್ಮನಿಗೆ ಅರೆಸ್ಟ್ ಮಾಡುವಂತದ್ದು ನಮ್ಗೆ ರೈಟ್ಸ್ ಇದೆ, ನೀವು ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು, ಆದ್ರೆ ಬೇಡ, ನಾಳೆ ಎಸ್ ಐ ಬರ್ತಾರಲ್ಲೋ ಅವಾಗ ಏನು ಇದು ಮಾಡಿ ರೆಡ್ 2 ಒಂದು ಮಾಡಿ ಬಿಡೋಣ
ಈ ತರ ಹೇಳ್ತಾ ಇದಾರಲ್ವಾ ಹೇಳ್ತಾರ ಅವರು ಎಸ್ ಎ ಹತ್ರ ಮಾತಾಡ್ಬೇಕಾಗ್ತದೆ ನಾಡ್ದು ಬನ್ನಿ ಅಮ್ಮ ನಮ್ಮ ಹತ್ರ ಏನಿಲ್ಲ ಅಂತ ಹೇಳ್ತಾರ ಅವರು ಆದ್ರೆ ನಮ್ಮ ಮೇಲೆ ಇದ್ದದ್ದು ನಮ್ಮ ಹೆಸರು ಅದರಲ್ಲಿ ಯಾರೆಲ್ಲ ಇದ್ದಾರೆ ಅವರದೇ ಹೆಸರನ್ನ ಇದಕ್ಕೆ ಮೆನ್ಷನ್ ಮಾಡಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಗೊತ್ತಾಗ್ತದೆ ಎಲ್ಲಿ ಈಗ ನಮಗೆ ಅವರು ಕೊಟ್ಟ ಕಂಪ್ಲೇಂಟ್ ಆದ್ರೆ ನಮಗೆ ಹೋದ ಕ್ಷಣವೇ ಅವರು ನಮಗೆ ಕೊಡ್ಬೇಕಿತ್ತಲ್ವಾ ಹೌದು ಹೌದು ಅವರು ಏನಂತ ಹೇಳಿದ್ರೆ ನಮ್ಮದು ಕಂಪ್ಲೇಂಟ್ ರೆಡಿ ನಾವು ಕೊಟ್ಟ ಮೇಲೆ ಆಮೇಲೆ ಕಾಪಿಯನ್ನು ಅವರು ಏನು ಕೊಟ್ಟಿರುವಂತ ಕಾಪಿ ಇದೆಲ್ವಾ ಅದನ್ನು ನಮ್ಮ ಕಂಪ್ಲೇಂಟ್ ನೋಡಿ ಇವರು ರೆಡಿ ಮಾಡಿದ್ದಾರೆ ಅಷ್ಟೇ ಇದರಲ್ಲಿ ಯಾವ್ದಾದ್ರು ರಾಜಕಾರಣಿಗಳ ಕೈವಾಡ ಇದೆ ಅಂತ ಅನ್ಸ್ತಾ ಇದೆಯಾ ನಿಮಗೆ ಯಾವ್ದಾದ್ರು ರಾಜಕಾರಣಿಗಳು ಏನಾದ್ರು ಸ್ವಲ್ಪ ಸ್ವಲ್ಪ ಇರ್ಬೋದು ಕೈವಾಡ ಅವರದೊಂದು ಇರ್ತದಲ್ವಾ ಏನಿದ್ರೆ ಸಹ ಹಿಂದೆ ಒಂದ್ ಸ್ವಲ್ಪ ಇದು ಮಾಡ್ತಾರೆ ಆದ್ರೆ ನಮ್ಮ ಹತ್ರ ಅವರಿಗೆ ನಮ್ಗೆ ಯಾರು ಏನಂತ ನಮ್ಗೆ ಗೊತ್ತಾಗುದಿಲ್ಲ ಯಾರಂತ ಗೊತ್ತಾಗುದಿಲ್ಲ ಯಾರ್ ಕೈವಾಡ ಅಂತ ಹೇಳ್ತಾರೆ ಶ್ರೀಮಂತರು ವಿದ್ಯಾವಂತರದ ಅಂತ ಹೇಳ್ತಾರೆ ವಿದ್ಯಾವಂತರು ಅವಿದ್ಯಾವಂತರ ತರ ಬಿಹೇವ್ ಮಾಡ್ತಿದ್ದಾರೆ ಶ್ರೀಮಂತರು ಯಾರಂತ ಹೆಸರು ಹೇಳ್ತಿರ್ಬವ್ರು ಶ್ರೀಮಂತರು ಯಾರು ಏನು ಅಂತ ಹೇಳ್ತಿಲ್ಲ ಮೇಡಮ್ ನಾವು ಅವ್ರ ಹತ್ರ ಕೇಳ್ತಿದ್ದೇವೆ ಯಾಕೋಸ್ಕರ ನಮ್ಮದೇ ಬಗ್ಗೆ ನಿಮ್ಗೆ ಏನಷ್ಟೇ ನಿಮ್ಗೆ ಇದು ಇದೇ ಅಂಗಡಿ ಮೇಲೆ ಯಾಕೋಸ್ಕರ ಕಣ್ಣು ಎಲ್ಲ ತರದ ಅಂಗಡಿಗೆ ಯಾವುದಕ್ಕೆ ಪರವಾನಗಿ ನಕಲೇ ಕೊಡ್ಲಿಲ್ಲ ನೀವು ಇದೊಂದು ಅಂಬೇಡ್ಕರ್ ಒಂದು ಮೇನ್ ಇದು ಇದು ಅಂಗಡಿ ಮೇಲೆ ಯಾಕೋಸ್ಕರ ಕಣ್ಣು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಯಾರು ಕೂಡ ಹೇಳ್ತಿಲ್ಲ ಮೇಡಮ್ ಇಷ್ಟೇ ಮತ್ತೆ ನಮ್ಮ ಪ್ರಧಾನ ಮಂತ್ರಿ ಆಗಿರುವಂತಹ ಮೋದಿ ಅವರೇ ಹೇಳಿದ್ದಾರೆ ಮೋದಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ ಈ ಸ್ವ ಉದ್ಯೋಗಕ್ಕೆ ಯಾವ ಇದನ್ನು ಮಾಡ್ಬೋದು ಮೋದಿಜಿ ಅವರು ಅದೇ ಹೇಳಿದ್ದಾರೆ ಯಾವ ಉದ್ಯೋಗ ಸಹ ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲಿ ಸಹ ಉದ್ಯೋಗ ಮಾಡ್ಬೋದು ಯಾರು ಸಹ ಮಾಡ್ಬೋದು ಅಂತ ಮೇಡಮ್ ಓಕೆ ಇವಾಗ ನೀವು ನೋಡಿ ಜಸ್ಟ್ ಹೊಟ್ಟೆ ಪಾಡಿಗೋಸ್ಕರ ತುಂಬಾ ಕಷ್ಟ ಇರುವ ಕಾರಣ ಅವ್ರ ಮನೆಗೆ ಎರಡೆರಡು ವಾರಂಟ್ ಬಂದಿದೆ ಫಿಶಿಂಗ್ ಲೋನ್ ಕೂಡ ತೆಗೆದಿದ್ದಾರೆ ಸೊ ಅದು ಕಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಂಡಂದ್ರು ಕೆಲಸ ಕಳ್ಕೊಂಡಾಗ ಇಲ್ಲಿ ಹೊಟ್ಟೆ ಪಾಡ್ಗ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಚಿಕ್ಕ ಅಂಗಡಿ ಓಪನ್ ಮಾಡಿದಾಗ ಇವರು ಈ ತರದೆಲ್ಲ ಇದು ವಿದ್ಯಾವಂತರಾಗಿರ್ಬೋದು ರಿಚ್ ಪಾರ್ಟೀಸ್ ಎಲ್ಲ ಹೇಳ್ತಿದ್ದಾರೆ ಅಂಗಡಿನ ತೆಗಿಬೇಕು ತೆರವುಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಬಂದು ಇಷ್ಟೊಂದು ದೌರ್ಜನ್ಯ ಶೋಷಣೆ ನಾನು ಮಾಡ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ನಾನು ಹೇಳ್ತಾ ಇರೋದು ಒಂದು ಇದಕ್ಕೋಸ್ಕರ ಆ್ಯಂಡ್ ಮೋದಿ ಅವರು ಕೂಡ ಹೇಳಿದ್ದಾರೆ ಯಾವುದೇ ರೀತಿಯ ಬಿಸ್ನೆಸ್ ಕೂಡ ಯಾರು ಬೇಕಾದರೂ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನುವಂಥದ್ದು ಆ್ಯಂಡ್ ಮಳೆ ಬರುವ ಕಾರಣ ಒಂದು ಶೀಟ್ ಹಾಕೊಂಡಿದೆ ಅದು ಕೂಡ ಪರ್ಮನೆಂಟ್ ಸಿಮೆಂಟಲ್ಲಿ ಕಟ್ಟಿರುವಂತಹ ಒಂದು ಅಂಗಡಿ ಕೂಡ ಅಲ್ಲ ಇವಾಗ ನೀವು ನೋಡ್ತಾ ಇರಬಹುದು ಇಲ್ಲಿ ಆ್ಯಂಡ್ ಇದರಲ್ಲಿ ಬಿಸ್ನೆಸ್ ಅದು ಕೂಡ ಮೊಗವೀರ್ಸ್ ಹತ್ರ ತಗೊಂಡೇ ಇಲ್ಲಿ ಬಿಸ್ನೆಸ್ ಮಾಡ್ತಿರುವಂಥದ್ದು ಆ್ಯಂಡ್ ಸ್ವಲ್ಪ ಪ್ರಮಾಣದ ಮೀನನ್ನು ಮಾತ್ರ ಇಟ್ಟು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದು ಜಾಸ್ತಿ ಪ್ರಮಾಣದ್ದು ಮೀನು ಕೂಡ ಹಿಡ್ತಾ ಇಲ್ಲ ಇಲ್ಲಿ ಇಲ್ಲಿ ಅಧಿಕಾರಿಗಳೆಲ್ಲ ಸೇರಿ ಒಂದು ಅವರ ರೈಟ್ಸ್ನ ಉಪಯೋಗಿಸ್ಕೊಂಡು ದಲಿತ ವುಮೆನ್ ರೈಟ್ಸ್ನ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನೀವು ಯಾವ ರೀತಿ ಸಪೋರ್ಟ್ ಮಾಡಬೇಕಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬಿಕಾಸ್ ಇದಕ್ಕೆ ಜಸ್ಟಿಸ್ ಸಿಗಲಿ ಆ್ಯಂಡ್ ನಾನು ಕೂಡ ಶೇರ್ ತುಂಬ ಇದರ ಹಿಂದೆ ತುಂಬ ಚಾನೆಲ್ಸ್ಗಾಗಲಿ ಪಬ್ಲಿಕ್ ಟಿ ವಿ ಅವ್ರಿಗೆಲ್ಲ ಅಪ್ಡೇಟ್ ಕೊಟ್ಟೆ ನಾನು ತುಂಬ ಚಾನೆಲ್ಸ್ ಕೂಡ ಎಲ್ಲ ಪಾಸಿಟಿವ್ ರಿಪ್ಲೈಸ್ ಎಲ್ಲ ಬರ್ತಾ ಇದೆ ತುಂಬ ದೌರ್ಜನ್ಯ ಕೂಡ ಮಾಡ್ತಾ ಇದ್ದಾರೆ ಶೋಷಣೆ ಮಾಡ್ತಾರೆ ನಮ್ಮ ಮೇಲೆ ಇಂಥದ್ದೊಂದು ದೌರ್ಜನ್ಯ ಬಂದರೆ ಇನ್ನು ಬೇರೆ ಎಷ್ಟೋ ಜನ ಇದ್ದಾರೆ ಎಷ್ಟೆಷ್ಟು ಜನ ಸಂವಿಧಾನದ ಹಕ್ಕನ್ನು ಮಾಡಿದವರೇ ಅಂಬೇಡ್ಕರ್ ಅವರೇ ಒಂದು ಜನಾಂಗದವರನ್ನ ಎಷ್ಟು ಸಣ್ಣಾಗಿ ನೋಡಿದ್ರೆ ಇನ್ನು ಇವರಿಗೆ ಇನ್ನು ಯಾರಿಗೆ ಇವರು ನ್ಯಾಯ ಕೊಡ್ತಾರೆ ಎಷ್ಟಿಷ್ಟು ದೊಡ್ಡ ಅಧಿಕಾರಿ ಅವರಲ್ವಾ ಇವರು ಯಾಕೆ ಈ ರೀತಿದೊಂದು ಒಂದು ಈ ರೀತಿದೊಂದು ಇದು ಮಾಡ್ತಾರೆ ಹಿಂಸೆ ಮಾಡ್ತಾರೆ ನಮ್ಗೆ ಯಾಕೆ ಬದುಕಲಿಕ್ಕೆ ಬಿಡುದಿಲ್ಲ ಜನರು ಇಲ್ಲಿ ಸಹ ಬದುಕಬಹುದಲ್ಲ ಯಾಕೋಸ್ಕರ ಏನ್ರಿ ಅವ್ರಿಗೆ ಗೊತ್ತಾಗಲ್ವಾ ಮ್ಯಾಮ್ ಇವಾಗ ನೋಡಿ ಜಸ್ಟ್ ಒಂದು ಇದರಲ್ಲಿ ಸಿಂಪಲ್ ವಿಷಯ ತಿಳ್ಕೊಬೇಕಾಗಿರೋದು ಹೊಟ್ಟೆ ಪಾಡ್ಗೋಸ್ಕರ ಮೀನಂಗಡಿ ಇಟ್ಟಿದ್ದಾರೆ ಇಲ್ಲಿ ಮೀನು ಮಾರಾಟ ಮಾಡಿದ್ದೇ ಒಂದು ತಪ್ಪಾಯ್ತು ಕ್ರೈಮ್ ಆಯ್ತು FIR ಮಾಡಿ ಒಳಗಡೆ ಕುತ್ಕೊಳ್ಸಿದ್ದಾರೆ 4-4 ಕೇಸ್ ಇವ್ರ ಮೇಲೆ ಹಾಕಿದ್ದಾರೆ ಸೊ ಇವ್ರ ಹತ್ರ ಫಸ್ಟ್ ಆಫ್ ಆಲ್ ತುಂಬಾ ಕಷ್ಟದಲ್ಲಿ ಇರ್ಬೇಕಾದ್ರೆ ತುಂಬಾ ಸಾಲ ಮಾಡಿ ಲಕ್ಷಗಟ್ಟಲೆ ಲೋನ್ ಇರೋದ್ರಿಂದ ಈ ಅಂಗಡಿಯಲ್ಲಿ ನಿಭಾಯಿಸ್ಕೊಂಡು ಹೋಗೋಣ ಅಟ್ಲೀಸ್ಟ್ ಇದ್ರಲ್ಲಿ ಬರುವಂತ ಸ್ವಲ್ಪ ದುಡ್ಡು ಆದ್ರೂ ಬ್ಯಾಂಕ್ ಕಟ್ಕೊಂಡು ಫ್ಯಾಮಿಲಿಗಳನ್ನೆಲ್ಲ ಸಾಕಬಹುದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಬಂದಾಗ ನಮ್ಮ ಅಧಿಕಾರಿಗಳು ಈ ತರ ಮಾಡಿದಾಗ ರಕ್ಷಣೆಗೋಸ್ಕರ ಪೊಲೀಸರ ಹತ್ರ ಹೋದ್ರೆ ಅವ್ರು ಕೂಡ ಡಬಲ್ಗೆ ಮಾಡಿದಾಗ ಯಾರ ಹತ್ರ ಹೋಗೋಣ ಯಾರ ಹತ್ರ ಹೇಳೋಣ ಸೊ ಅಧಿಕಾರಿಗಳು ಈ ಒಂದು ಅವರ ಅಧಿಕಾರದ ದರ್ಪಣ ಪಾಪದವ್ರ ಹತ್ರ ಮಾತ್ರ ತೋರಿಸ್ತಾರೆ ಸೊ ಅದು ನಿಮ್ಗೆ ಇವಾಗ ಕ್ಲಿಯರ್ ಆಗಿ ಇನ್ಸಿಡೆಂಟ್ ಅರ್ಥ ಆಗಿದೆ ಸೊ ಇನ್ನು ನಾಳೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರೆದಿದ್ದಾರೆ ಸೊ ಏನ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಸೊ ನಾನು ಕೂಡ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾಳೆ ನಾನು ಕೂಡ ಹೋಗ್ತೀನಿ ಸೊ ನೋಡೋಣ ಲೆಟ್ಸ್ ಹೋಪ್ ಏನಾಗುತ್ತೆ ಅಂತ ನಾಳೆದು ಅಪ್ಡೇಟ್ಸ್ ನಾನು ಕೊಡ್ತೀನಿ ಸೊ ಆದಷ್ಟು ಈ ವಿಚಾರ ಮೇಲಧಿಕಾರಿಗಳಿಗೆ ತಲುಪಲಿ ಸೊ ಈ ಥರದ ಶೋಷಣೆ ಇನ್ನಾದರೂ ನಿಲ್ಲಬೇಕು ಅನ್ನೋದೇ ನನ್ನ ಒಂದು ಒಳ್ಳೆಯ ಉದ್ದೇಶ ಸೊ ಇದಕ್ಕೆ ನೀವು ಕೂಡ ತುಂಬ ಕೈ ಜೋಡಿಸಿದಿರ ಆ್ಯಂಡ್ ತುಂಬ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ನನಗೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ
ಸುಷ್ಮಾ ಮೇಡಮ್ ನಿನ್ನಿಂದ ನೀವೇ ನಮ್ದು ಇಲ್ಲಿಗೆ ಬಂದು ಏನ ಲೈವ್ ಇದೆಯೋ ಅದೆಲ್ಲ ನಮ್ಗೆ ಅಷ್ಟೇನು ಗೊತ್ತಿಲ್ಲ, ಆದ್ರೆ ಸಹ ನೀವು ಬಂದು ನಮ್ಮದನ್ನು ಇದೆಲ್ಲ ತೆಗಿತಿದೆ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ನೀವು ಧನ್ಯವಾದ. ಧನ್ಯವಾದ ಯಾರಿಗೆ ಹೇಳ್ಬೇಕಂದ್ರೆ, ನಿಮ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಇವಾಗ್ಲೂ ಕೂಡ ಕಮೆಂಟ್ ಎಲ್ಲ ಬರ್ತಾ ಇದೆ ಎಲ್ರದ್ದು. ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮದು, ಯಾಕಂದ್ರೆ ನಾವು ತುಂಬಾ ಕಷ್ಟದಲ್ಲಿದ್ದೇವೆ. ನಮ್ಗೆ ಎಲ್ಲರೂ ನೀವು ಎಲ್ಲರೂ ನಿಮ್ ಜೊತೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ, ನಾವಿದ್ದೀವಿ. ಅಂಡ್ ಜೈಲಲ್ಲಿ ಕುತ್ಕೊಳ್ಳಕ್ಕೆ ನಾನ್ ರೆಡಿ ಇದ್ದೀನಿ, ಅಷ್ಟೇ ರೆಡಿ ಇದ್ದೀನಿ ನಾನ್ ಕೂಡ ಅಷ್ಟೇ. ಸೊ ಒಂದ್ ನ್ಯಾಯ ಸಿಗ್ಬೇಕಾದ್ರೆ ನಾನು ಯಾವತ್ ಕೂಡ ನಿಲ್ತೀವಿ. ಸಿಗ್ಬೇಕು, ಈ ತರದೊಂದು ಶೋಷಣೆ ಆಗ್ಬಾರ್ದು, ಇನ್ನು ನಡಿಬಾರ್ದು. ಈ ತರ ಒಂದು ಅಧಿಕಾರದ ಪವರ್ ನ ಸುಮ್ನೆ ಯೂಸ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನೀವು ಶೇರ್ ಮಾಡಿ ಇದನ್ನ, ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಇದು ಮಾಡಿರುವಂಥದ್ದು. ಸೊ ಈ ಥರ ಆಗಬಾರ್ದು. ಅದನ್ನು ಲಾಕ್ಡೌನ್ ಟೈಮಲ್ಲಿ ಎಲ್ರಿಗೂ ಕಷ್ಟ ಇದೆ. ಸೊ ನಾನು ಯಾವಾಗಲೂ ಹೇಳೋದಷ್ಟೇ, ಹೆಲ್ಪ್ ಮಾಡೋಕೆ ಆಗಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ಕಷ್ಟದಲ್ಲಿರೋರಿಗೆ ಕಷ್ಟ ಕೊಡಬೇಡಿ, ಅವ್ರನ್ನ ಜೀವನನ ಇನ್ನಷ್ಟು ಕಷ್ಟಕರಗೊಳಿಸ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾಳೆ ಏನಾಗುತ್ತಂತ ನಾಳಿನ ದಿನದಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಲೈವ್ ವಿಡಿಯೋನ ನಾನು IGTV ಸೇವ್ ಮಾಡಿರ್ತೀನಿ. ಸೊ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲರಡಿಗೂ ಜೊತೆ ಮಾಡೋದು.